ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ। विजयपुर जिले सिंदगी तालूक ग्रामीण भाग ब्यारेज के बंद हिन्नीर रभस के भीमा नदी उक्की हरीता सतमुन जन निवासी प्रदेश संपूर्ण मुलगड़े हंत तलपे बड़े हादसे होली जीव उलिदे साकु एन पिति के ग्रामस्थर बंद निीमा रिवर् बैंक वाटर फोर्स के हे सा ग्राम जलवृतवु बड़े हानि जो मन नुग्गे तारापुर ಕಡ್ಲೆವಾಡ ಕಮಸಗಿ ದೇವನಗಾಂವ ಸೇರಿದಂತೆ ಹಲವು ಗ್ರಾಮಗಳಿಗೆ ಜಲಕಂಟಕ ಎದುರಾಗಿದೆ। ನದಿಯ ಅಕ್ಕಪಕ್ಕ ನಾಲ್ಕು ಜನರಿಗೆ ಹೇಳಿ ಗ್ರಾಮಗಳಿಗೆ ಮಾಹಿತಿ ನೀಡದ ಅಧಿಕಾರಿಗಳ ನಿರ್ಲಕ್ಷ್ಯತನವೇ ಇಂದು ಗ್ರಾಮಗಳ ಜನತೆಯನ್ನ ನಡು ನೀರಿನಲ್ಲಿ ನಿಲ್ಲುವ ಹಾಗೆ ಮಾಡಿದೆ। ಜೊತೆಗೆ ಗ್ರಾಮಸ್ಥರ ಮನೆಗಳು ಸಂಪೂರ್ಣ ಜಲಾವೃತಗೊಂಡು ದವಸ ಧಾನ್ಯ ಎಲ್ಲವೂ ಕೂಡ ಹಾಳಾಗಿ ಹೋಗಿದೆ। ಇದೆಲ್ಲ ಅರಿತಿದ್ರೂ ಕೂಡ ಒಂದು ಗಂಜಿ ಕೇಂದ್ರ ಕೂಡ ತೆರೆದಿಲ್ಲ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು। ಹೀಗೆ ಅಸಡ್ಡೆ ತೋರಿದ್ರೆ ಜನ ಮಣ್ಣು ತಿನ್ನಬೇಕಾ ಅಥವಾ ಅದೇ ನೀರಿನಲ್ಲಿ ಬಿದ್ದು ಪ್ರಾಣ ಕಳೆದು ಎಂಬುದು ಸ್ಥಳೀಯರ ಆಕ್ರೋಶವಾಗಿದೆ। ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಮಹಾಮಳೆಗೆ ಹೊಳೆ ಸಾಲಿನ ಜನತೆ ಬೆಳೆದ ಬೆಳೆ ಜೊತೆ ವಾಸಿಸುವ ಸೂರನ್ನ ಕಳೆದುಕೊಂಡು ತುತ್ತು ಅನ್ನಕ್ಕಾಗಿ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ। ಇಂತಹ ಸಂದರ್ಭದಲ್ಲಿ ಕಷ್ಟದಲ್ಲಿ ಇರುವ ಜನತೆಗೆ 1000 ರೂಪಾಯಿ ಮೌಲ್ಯದ 250 ದಿನಸಿ ಕಿಟ್ಗಳನ್ನು ಜಿಆರ್ ಗ್ರೂಪ್ ವತಿಯಿಂದ ವಿತರಣೆ ಮಾಡಲಾಗಿದೆ। ರಾಜಕೀಯವಾಗಿ ಯಾವುದೇ ಅಧಿಕಾರ ಇಲ್ಲದಿದ್ದರೂ ಕ್ಷೇತ್ರದ ಬಗೆಗಿನ ಕಾಳಜಿ ತಾಲೂಕಿನ ಪ್ರತಿಯೊಬ್ಬ ಪ್ರಜೆಯೂ ಮೆಚ್ಚುವಂತದ್ದು। ಭೀಮಾ ನದಿ ದಂಡೆಯಲ್ಲಿ ಆಗುತ್ತಿರುವ ವರ್ಣನ ಆರ್ಭಟ ಮತ್ತು ಹಿನ್ನೀರಿನ ಪ್ರವಾಹದ ಹೊಡೆತಕ್ಕೆ ನಲುಗಿ ಹೋದ ಜನರ ಕಷ್ಟ ನಷ್ಟಕ್ಕೆ ತಮ್ಮ ಅಳಿಲು ಸೇವೆ ಮಾಡುವ ಮೂಲಕ ಮಾನವೀಯತೆ ಮೆರೆದ ಮಾಜಿ ಸೈನಿಕ ಶಿವಾನಂದ ಪಾಟೀಲ್ ಕಾರ್ಯ ಶ್ಲಾಘನೀಯ। ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿರುವ ಗೊರಮಡುಗು ಗ್ರಾಮ ಪರಿಸರ ಅಭಿವೃದ್ಧಿ ವತಿಯಿಂದ ಗೊರಮಡುಗು ಗ್ರಾಮದಲ್ಲಿ ದುರ್ಬಲ ವರ್ಗದವರಿಗೆ ವಿಧವಾ ವಯೋವೃದ್ಧರಿಗೆ ಅಂಗವಿಕಲರಿಗೆ ಭೂರಹಿತ ಕುಟುಂಬಗಳಿಗೆ ಚಿಂತಾಮಣಿ ಶಿಡ್ಲಘಟ್ಟ ಬ್ಲಾಕ್ ವತಿಯಿಂದ ಉಚಿತ ಆಹಾರ ಕಿಟ್ ವಿತರಣೆ ಮಾಡಲಾಯಿತು। ಗೊರಮಡುಗು ಗ್ರಾಮದಲ್ಲಿ 20 ಕುಟುಂಬಗಳಿಗೆ ಹಾಗೂ ಕೈತೋಟ ಬೀಜಗಳನ್ನು ಸ್ತ್ರೀ ಶಕ್ತಿ ಸಂಘದ ಸದಸ್ಯರುಗಳಿಗೆ 20 ಪ್ಯಾಕೆಟ್ಗಳನ್ನು ಗ್ರಾಮ ಪರಿಸರ ಅಭಿವೃದ್ಧಿ ಸಮಿತಿ ಸದಸ್ಯರುಗಳು ಮತ್ತು ಗ್ರಾಮ ಪಂಚಾಯಿತಿ ಸಂಪನ್ಮೂಲ ವ್ಯಕ್ತಿ ಸಮುದಾಯ ಸಂಪನ್ಮೂಲ ವ್ಯಕ್ತಿ ಹಾಗೂ ಎಫ್ಇಎಸ್ ಸಿಬ್ಬಂದಿ ಮೂಲಕ ವಿತರಣೆ ಮಾಡಿದರು। ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಜಿದ್ದಾಜಿದ್ದಿ ಪೈಪೋಟಿಯ ಬೆನ್ನಲ್ಲೆ ಕೈ ಮತ್ತು ತೆನೆ ಪಕ್ಷದ ನಾಯಕರ ನಡುವೆ ಆರೋಪ ಪ್ರತ್ಯಾರೋಪ ಜೋರಾಗಿ ನಡೆಯತಾ ಇದೆ। ಸಿಂದಗಿ ಪುರಸಭೆ ಅಧ್ಯಕ್ಷ ಸ್ಥಾನದ ಚುನಾವಣೆಯ ಕುರಿತು ಮಾಧ್ಯಮದ ಜೊತೆ ಮಾತನಾಡಿದ ಜೆಡಿಎಸ್ ಮುಖಂಡ ಸಿದ್ದು ಮಲ್ಲೇದ ಸಿಂದಗಿ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಡಾಕ್ಟರ್ ಶಾಂತವೀರ ಮನಗುಳಿ ಅರ್ಹ ವ್ಯಕ್ತಿ ಮತ್ತು ಸಿಂದಗಿ ಸರ್ವಾಂಗೀಣ ಅಭಿವೃದ್ಧಿಗೆ ಎಸ್ಎಸ್ಎಂ ಅಧಿಕಾರದ ಚುಕ್ಕಾಣಿ ಹಿಡಿಯಲಿ। ಕಳೆದ 2 ದಿನಗಳ ಹಿಂದೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಶರಣಪ್ಪ ಸುಣಗಾರರವರ ಪುತ್ರ ವ್ಯಾಮೋಹ ಎಂಬ ಹೇಳಿಕೆ ತರವಲ್ಲ, ತಾವು ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ತಮ್ಮ ಮಗನನ್ನು ಚಾಂದಕವಟೆ ಮತಕ್ಷೇತ್ರದಲ್ಲಿ ಕಣಕ್ಕೆ ಇಳಿಸಿದ್ದು ಪುತ್ರ ವ್ಯಾಮೋಹ ಅಲ್ಲವೇ, ಮತ್ತು ಪುರಸಭೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಸಂಬಂಧಿಯಾದ ಹನುಮಂತ ಸುಣಗಾರುರವರನ್ನ ಅಭ್ಯರ್ಥಿ ಮಾಡಿರುವುದು ಜಾತಿ ರಾಜಕಾರಣ ಅಲ್ಲವೇ? ಇನ್ನು ಸಿಂದಗಿಯ ಜನತೆ ಕಾಂಗ್ರೆಸ್ ಪಕ್ಷದ 35 ವರ್ಷಗಳ ವರ್ಸ್ಟ್ ಆಡಳಿತಕ್ಕೆ ಬೇಸತ್ತು ಹೋಗಿದ್ದಾರೆ। ಪುರಸಭೆಯಲ್ಲಿ ನಕಲಿ ಬಿಲ್ ಕಮಿಷನ್ ಏಜೆಂಟರ ಹಾವಳಿ ಹೆಚ್ಚಾಗಿದ್ದು ಹಿಟ್ಲರ್ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷದಲ್ಲೇ ಭಿನ್ನಮತ ಸ್ಫೋಟವಾಗಿದೆ ಎಂದು ತಿಳಿಸಿದರು। ಸತತ ಮಳೆ ಸುರಿದ ಪರಿಣಾಮ ಮಳೆ ನೀರಿನಲ್ಲಿ ಬೆಳೆಗಳು ನಿಂತು ಬೆಳೆಗಳೆಲ್ಲ ಅತಿಯಾದ ತೇವಾಂಶಕ್ಕೆ ಒಣಗಿ ರೈತರು ಫಲವತ್ತಾಗಿ ಬೆಳೆದಿದ್ದ ಬೆಳೆಗಳು ಕಳೆದುಕೊಂಡು ಸಂಕಷ್ಟದ ಪರಿಸ್ಥಿತಿಗೆ ಸಿಲುಕುವಂತಾಗಿದೆ। ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಆಳೂರು ಗ್ರಾಮದ ತಾಂಡಾ 2ರಲ್ಲಿ ವಾರದ ಹಿಂದೆ ಎಡಬಿಡದೆ ಮಳೆ ಸುರಿದ ಪರಿಣಾಮ ಫಲವತ್ತಾಗಿ ಬೆಳೆದಿದ್ದ ಮೆಣಸಿನಕಾಯಿ ಬೆಳೆಗೆ ತೇವಾಂಶ ಹೆಚ್ಚಾಗಿ ಸಂಪೂರ್ಣ ಒಣಗಿ ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸುವಂತಾಗಿದೆ। ಗ್ರಾಮದ ರೈತ ಸಿದ್ದರಾಮ ಶಂಕರ ಚವ್ವಾಣ ತನ್ನ ಜಮೀನಿನ 2 ಎಕರೆಯಲ್ಲಿ ಹಲವು ವರ್ಷಗಳಿಂದ ಮೆಣಸಿನಕಾಯಿ ಬೆಳೀತಾ ಇದ್ದು ಹಿಂದಿನ ವರ್ಷವೂ ಅತಿಯಾಗಿ ಸುರಿದ ಮಳೆಯಿಂದ ಬೆಳೆ ಹಾನಿ ಕಂಡಿದ ರೈತ ಈ ಬಾರಿಯಾದರೂ ಉತ್ತಮ ಇಳುವರಿ ಕಂಡು ಲಕ್ಷಾಂತರ ರೂಪಾಯಿ ಲಾಭದ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಮತ್ತೆ ನಿರಾಸೆ, ಜತೆಗೆ ಸಾಲದ ಕೂಪಕ್ಕೆ ತಳ್ಳುವಂತಾಗಿದೆ। ಸರ್ಕಾರ ಸೂಕ್ತ ಪರಿಹಾರ ನೀಡಿ ನಮ್ಮ ಕೈ ಹಿಡಿಯಬೇಕು ಎಂದು ರೈತ ತನ್ನ ಅಳಲು ತೋಡಿಕೊಂಡರು।
ಕಲಬುರಗಿ ನಗರದ ಡಿಎಆರ್ ಪೊಲೀಸ್ ಪರೇಡ್ ಮೈದಾನದಲ್ಲಿ ಬುಧವಾರ ಪೊಲೀಸ್ ಹುತಾತ್ಮರ ದಿನದ ಅಂಗವಾಗಿ ಕಲಬುರಗಿ ಈಶಾನ್ಯ ವಲಯದ ಪೊಲೀಸ್ ಮಹಾನಿರೀಕ್ಷಕರಾದ ಮನೀಶ್ ಕರ್ಬಿಕರ್ ಅವರು ಹುತಾತ್ಮರ ಸ್ಮಾರಕಕ್ಕೆ ಹೂಗುಚ್ಚವಿಟ್ಟು ಗೌರವ ಸಲ್ಲಿಸಿದರು. ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಸಿಮಿ ಮರಿಯಂ ಜಾರ್ಜ್ ಮಾತನಾಡಿ, ಅಕ್ಟೋಬರ್ 21 ಪೊಲೀಸ್ ಹುತಾತ್ಮರ ದಿನಾಚರಣೆ ಇದು ದುಃಖ ಹಾಗೂ ಪೊಲೀಸರ ತ್ಯಾಗವನ್ನು ಸ್ಮರಿಸುವ ಹೆಮ್ಮೆಯ ದಿನವೂ ಹೌದು. 1959 ಅಕ್ಟೋಬರ್ 21 ಭಾರತ ದೇಶದ ಉತ್ತರ ಗಡಿ ಲಡಾಖಿನ ಅಕ್ಸಾಯ್ಚಿನ್ನಲ್ಲಿ 10 ಜನ ವೀರ ಭಾರತೀಯ ಪೊಲೀಸರು ಗಸ್ತು ಕರ್ತವ್ಯದಲ್ಲಿದ್ದಾಗ ತಮಗಿಂತಲೂ ಹಲವಾರು ಪಟ್ಟು ಹೆಚ್ಚು ಸಂಖ್ಯೆಯಲ್ಲಿದ್ದ ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದ ಚೀನಿ ಸೈನಿಕರೊಂದಿಗೆ ತಮ್ಮ ಪ್ರಾಣವನ್ನ ಪಣವಾಗಿಟ್ಟು ಹೋರಾಡಿ ಪ್ರಾಣಾರ್ಪಣೆ ಮಾಡಿದರು. ಅಂದಿನಿಂದ ಪ್ರತಿ ವರ್ಷ ಅಕ್ಟೋಬರ್ 21 ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ದಿನಾಚರಣೆಯ ಮಹತ್ವ ತಿಳಿಸಿದರು. ನವೆಂಬರ್ 1 ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಸಂಬಂಧ ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವುದರ ಜೊತೆಗೆ ಕೋವಿಡ್-19 ಹಿನ್ನೆಲೆಯಲ್ಲಿ ಸರಳ ಹಾಗೂ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಬೇಕು ಎಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಪಟ್ಟಣದ ತಾಲೂಕು ತಹಶೀಲ್ದಾರ್ ಎಂ ನಾಗರಾಜ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಾಗೇಪಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಬುಧವಾರ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಆಚರಿಸುವ ಸಂಬಂಧ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕೋವಿಡ್-19 ಸೋಂಕು ವ್ಯಾಪಕವಾಗಿ ಹರಡುತ್ತಿರುವ ಹಿನ್ನೆಲೆ ಸರ್ಕಾರದ ಮಾರ್ಗಸೂಚಿಯಂತೆ ಮಾಸ್ಕ್, ಸ್ಯಾನಿಟೈಸರ್ ಹಾಗೂ ದೈಹಿಕ ಅಂತರ ಕಾಪಾಡಿಕೊಳ್ಳುವುದು ಸೇರಿದಂತೆ ಅಗತ್ಯ ಮುನ್ನೆಚ್ಚರಿಕೆಗಳೊಂದಿಗೆ ಹೆಚ್ಚು ಜನರು ಸೇರದಂತೆ ರಾಜ್ಯೋತ್ಸವ ಆಚರಿಸಬೇಕಿದೆ ಎಂದು ಹೇಳಿದರು. ಪ್ರಾಂತ ರೈತ ಸಂಘದ ಹಿರಿಯ ನಾಯಕ ಮಾರುತಿ ಮಾನ್ಪಡೆ ನಿಧನಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕು ಸಿಪಿಐಎಂ ಘಟಕ ಶ್ರದ್ಧಾಂಜಲಿ ಸಲ್ಲಿಸಿದೆ. 4 ದಶಕಕ್ಕೂ ಹೆಚ್ಚು ಕಾಲ ರೈತರ ಸ್ವಾವಲಂಬಿ, ಸ್ವಾಭಿಮಾನ ಮತ್ತು ಘನತೆಯ ಬದುಕಿಗಾಗಿ ಮಾನ್ಪಡೆ ಹೋರಾಟ ನಡೆಸಿದ್ರು. ರೈತರು ಶೋಷಣೆಗೊಳಗಾಗುವುದು ಮತ್ತು ಸರ್ಕಾರಗಳು ಕೇವಲ ಬಾಯಿ ಮಾತಿನ ಭರವಸೆಗಳಿಂದ ವಂಚಿಸುವುದರ ವಿರುದ್ಧ ಮಾರುತಿ ತಾಯ್ತನದ ಕಳಕಳಿ ಹಾಗೂ ಆಕ್ರೋಶದಿಂದ ಖಂಡಿಸುತ್ತಿದ್ರು. ಕಮ್ಯುನಿಸ್ಟ್ ನಾಯಕ ಮಾರುತಿ ಮಾನ್ಪಡೆ ಅವರ ಅಗಲಿಕೆಯೊಂದಿಗೆ ಕಲ್ಯಾಣ ಕರ್ನಾಟಕ ಮಾತ್ರವಲ್ಲ ಇಡೀ ಕನ್ನಡ ನಾಡಿನ ಸಹಸ್ರಾರು ನೊಂದವರ ವೇದನೆಗೆ ಅವರ ಹುಟ್ಟಿ ಹೋರಾಟದ ಹಾದಿ ಧ್ವನಿಯೊಂದು ಮೌನವಾದಂತಾಗಿದೆ. ಮಾನ್ಪಡೆ ಸಾವು ರೈತರು, ಕಾರ್ಮಿಕರು, ಶ್ರಮಜೀವಿಗಳ ಪಾಲಿಗೆ ನಿರ್ಣಾಯಕ ಹೋರಾಟದ ಕಾಲದಲ್ಲಿ ತುಂಬಲಾರದ ನಷ್ಟವಾಗಿದೆ ಎಂದು ಪ್ರಜಾವೈದ್ಯ ಡಾಕ್ಟರ್ ಅನಿಲ್ ಕುಮಾರ್ ಅವುಲಪ್ಪ ಕಂಬನಿ ಮಿಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ 7ನೇ ವಾರ್ಡಿನ ಸಂತೆ ಬೀದಿಯಲ್ಲಿರುವ ಸುಮಾರು 400 ವರ್ಷದ ಇತಿಹಾಸವಲ್ಲ ದೇಗುಲ ಶ್ರೀ ವೆಂಕಟರಮಣ ದೇವಾಲಯದ ಸುತ್ತಮುತ್ತಲಿನ ರಸ್ತೆ ಪ್ರದೇಶ ಕೊಳಚೆ ನೀರಿನಿಂದ ತುಂಬಿ ದುರ್ವಾಸನೆ ಬರ್ತಾ ಇದೆ. ದೇಗುಲದ ಸುತ್ತಮುತ್ತಲಿನ ಚರಂಡಿಗಳಲ್ಲಿ ಕೊಳಚೆ ನೀರು ತುಂಬಿ ರಸ್ತೆಗೆ ಹರಿತಾ ಇದೆ. ಹರಿದ ನೀರಲ್ಲೇ ನಡೆದುಕೊಂಡು ಹೋಗುವ ಪರಿಸ್ಥಿತಿ ಜನರಲ್ಲಿ, ಭಕ್ತರಲ್ಲಿ. ಈಗಾಗಲೇ ಕೊರೋನಾ ಎಂಬುವ ವೈರಸ್ನಿಂದ ಜನಸಾಮಾನ್ಯರು ಭಯಭೀತರಾಗಿದ್ದಾರೆ. ಆದರೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯತೆಯಿಂದ ಸಾಂಕ್ರಾಮಿಕ ರೋಗವು ಬರುವ ಸಾಧ್ಯತೆ ಇದೆ. ದೇಗುಲ, ಮಸೀದಿ, ಚರ್ಚ್ಗಳು ಆಗಲಿ ಭೇದ ಭಾವವಿಲ್ಲದೆ ಸ್ವಚ್ಛತೆ ಮಾಡಬೇಕು. ಆದರೆ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿಕೊಳ್ತಿದ್ದಾರೆ. ಜನರ ಆರೋಗ್ಯ ಕಾಪಾಡುವ ಕೆಲಸ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳದ್ದು. ಆದರೆ ಇದುವರೆಗೂ ಆಗಿದೆ 6 ತಿಂಗಳಾದರೂ ಇತ್ತ ಗಮನ ಹರಿಸಲಿಲ್ಲ ಅಧಿಕಾರಿಗಳು ಎಂದು ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇತರೆ ತಾಲೂಕಿನಗಳಿಗೆ ಹೋಲಿಕೆ ಮಾಡಿದರೆ ಗುಡಿಬಂಡೆ ತಾಲೂಕಿನಲ್ಲಿ ಕೊರೋನಾ ಪ್ರಕರಣಗಳು ಕಡಿಮೆ ಇದೆ ಎಂದು ನಿರ್ಲಕ್ಷ್ಯತೆ ವಹಿಸದೆ ಕೋವಿಡ್ ತಂಡಗಳು ತಾಳ್ಮೆಯಿಂದ ಸಾರ್ವಜನಿಕರನ್ನ ಮನವೊಲಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಪರೀಕ್ಷೆಗೆ ಒಳಪಡಿಸಿದರೆ ಮಾತ್ರ ಕೊರೋನಾ ತಡೆಯಲು ಸಾಧ್ಯ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಹಾಗೂ ಜಿಲ್ಲಾ ನೋಡಲ್ ಅಧಿಕಾರಿ ರೂಪಾ ತಿಳಿಸಿದರು. ಪಟ್ಟಣ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕೋವಿಡ್-19 ಸರ್ವೆಲೆನ್ಸ್ನ ತಂಡಗಳ ಕಾರ್ಯಚಟುವಟಿಕೆ ಬಗ್ಗೆ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಲಾಕ್ಡೌನ್ ಕ್ರಮದಿಂದ ಕೊರೋನಾ ಪ್ರಕರಣಗಳು ಕಡಿಮೆ ಇದ್ದು ಈ ಸರ್ಕಾರ ಮುಕ್ತ ವಾತಾವರಣ ಕಲ್ಪಿಸಿರುವುದರಿಂದ ಕೊರೋನಾ ಪ್ರಕರಣಗಳು ಹೆಚ್ಚಾಗುವ ಸೂಚನೆ ಇರುವುದರಿಂದ ಸಾರ್ವಜನಿಕರ ಜತೆ ಸ್ಪಂದಿಸಿ ತಿಳುವಳಿಕೆ ನೀಡಿ ಪ್ರತಿಯೊಬ್ಬರೂ ಪರೀಕ್ಷೆಗೆ ಮಾಡಿಸಿಕೊಳ್ಳಲು ಅಧಿಕಾರಿಗಳು ಮುಂದಾಗಬೇಕು. ಮುಖ್ಯವಾಗಿ ಕೊರೋನಾ ಪ್ರಕರಣಗಳು ಹೆಚ್ಚಾಗದಂತೆ ತಡೆಯುವುದು ಹಾಗೂ ಸಾವು ಆಗದಂತೆ ಕ್ರಮ ವಹಿಸಬೇಕು. ಜನರಿಗೆ ಪರೀಕ್ಷೆ ಮಾಡುವುದರಿಂದ ಯಾವುದೇ ದುಷ್ಪರಿಣಾಮ ಉಂಟಾಗುವುದಿಲ್ಲ. ಕೊರೋನಾ ಲಕ್ಷಣಗಳು ಕಂಡು ಬಂದರೂ ಸಹ ಮುಂಜಾಗ್ರತೆ ಚಿಕಿತ್ಸೆ ನೀಡಿದ್ದಲ್ಲಿ ಗುಣಮುಖರಾಗುವ ಜತೆಗೆ ರೋಗ ಹರಡದಂತೆ ತಡೆಯಬಹುದು ಎಂದು ತಿಳಿಸಿದರು. ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.